ಮಾರ್ನಿಂಗ್ ಎಕ್ಸ್ಪ್ರೆಸ್ನಲ್ಲಿ ಮತ್ತಷ್ಟು ಸುದ್ದಿಗಳನ್ನು ಬನ್ನಿ ನೋಡೋಣ. ಬಾಂಬ್ ಸ್ಫೋಟಕ್ಕೆ ಒಳಗಾದ 8 ದಿನದ ಬಳಿಕ ರಾಮೇಶ್ವರಂ ಕೆಫೆಗೆ ಮರುಜೀವ ಬಂದಿದೆ. ಸ್ಫೋಟದ ಏಟಿನಿಂದ ಸುಧಾರಿತಗೊಂಡ ಕೆಫೆ ಇಂದು ಮದುವಣಗಿತ್ತಿಯಂತೆ ಸಿಂಗಾರಗೊಂಡಿತ್ತು. ಸತ್ಯನಾರಾಯಣ ಪೂಜೆ ಮಾಡಿ ಕೆಫೆ ಪುನಾರಂಭ ಮಾಡಲಾಯಿತು. ಕೆಫೆ ರಿಓಪನ್ಗೆ ಸಂಗೀತ ಸಂಜೆಯ ಸೊಬಗನ್ನ ನೀಡಲಾಯಿತು. ಸಂಸದ ಪಿಸಿ ಮೋಹನ್, ವಾಗ್ಮಿ ಚಕ್ರವರ್ತಿ ಸೂಲಿವೆಲೆ ಕೆಫೆಗೆ ಮರುಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಮಾಲೀಕ ರಾಘವೇಂದ್ರ, ಅಂದುಕೊಂಡ ದಿನವೇ ಕೆಫೆ ರಿಓಪನ್ಗೆ ಸಹಕರಿಸಿದ ತನಿಖಾ ತಂಡಗಳಿಗೆ ಧನ್ಯವಾದವನ್ನ ಸಲ್ಲಿಸಿದರು. ಜಿಲ್ಲೆ ಜಿಲ್ಲೆಯಲ್ಲೂ ಅನ್ಯ ರಾಜ್ಯಗಳಲ್ಲೂ ಕೆಫೆ ವಿಸ್ತರಿಸುವ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಇಂದು ಕೆಫೆಗೆ ಮರುಚಾಲನೆ ದೊರೆತಿದ್ದು ಇಂದಿನಿಂದ ಗ್ರಾಹಕರಿಗೆ ಎಂದಿನಂತೆ ಸೇವೆ ಸಿಗಲಿದೆ. ರಾಮೇಶ್ವರಂ ಕೆಫೆ ಸ್ಫೋಟಕ್ಕೆ ರಾಜ್ಯ ಸರ್ಕಾರದ ಬೇಜವಾಬ್ದಾರಿಯೇ ಕಾರಣ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ರಾಜ್ಯ ಸರ್ಕಾರ ಸರಿಯಾದ ತನಿಖೆ ಮಾಡುತ್ತಿಲ್ಲ. ಲೋಕಸಭೆ ಟಿಕೆಟ್ ಹಂಚಿಕೆ ಬಗ್ಗೆ ಊಹಾಪೋಹಗಳು ಕೇಳಿಬರ್ತಾ ಇದೆ. ಅದಕ್ಕೆ ಸರ್ಕಾರ ಉತ್ತರ ಕೊಡ್ತಿಲ್ಲ ಅಂತ ಜೋಶಿ ಕಿಡಿಕಾರಿದರು. ವಿಧಾನಸೌಧದಲ್ಲಿ ಪಾಕ್ ಘೋಷಣೆ ಬಗ್ಗೆ ಕಿಡಿಕಾರಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗ್ದವನು ಕಾಂಗ್ರೆಸ್ ಪಾರ್ಟಿಗೆ ಹತ್ರ ಇದ್ದಾನೆ. ಕನಿಷ್ಠ ಪಕ್ಷ ನಾಸಿರ್ ಹುಸೇನ್ ಕ್ಷಮೆ ಕೇಳಬೇಕು, ಇಲ್ಲವಾದಲ್ಲಿ ಕಾಂಗ್ರೆಸ್ನವರು ಕ್ಷಮೆ ಕೇಳಬೇಕು ಎಂದಿದ್ದಾರೆ. ಆರೋಪಿ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಜೊತೆಗೆ ಫೋಟೋದಲ್ಲಿ ಇದ್ದಾನೆ. ಒಳಗೊಳಗೆ ಪುಷ್ಟೀಕರಣಕ್ಕೆ ತಲೆ ಮೇಲೆ ಕೂರಿಸಿಕೊಂಡು ಅಪ್ಪಿ ಮುದ್ದಾಡ್ತಾರೆ. ಆರೋಪಿಗೆ ನಾಸಿರ್ ಹುಸೇನ್ ಆಶೀರ್ವಾದ ಇದೆ. ನಾಸಿರ್ ಹುಸೇನ್ ಬೇಷರತ್ ಕ್ಷಮೆ ಕೇಳಬೇಕು, ಅಲ್ಲಿವರೆಗೆ ಪ್ರಮಾಣ ವಚನ ಸ್ವೀಕರಿಸಬಾರದು ಅಂತ ಕಿಡಿಕಾರಿದರು. ಸಿಲಿಕಾನ್ ಸಿಟಿಯಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ಜೋರಾಗಿದೆ. ಇನ್ನೊಂದು ಕಡೆ ಇದನ್ನೇ ಬಂಡವಾಳ ಮಾಡಿಕೊಂಡ ಟ್ಯಾಂಕರ್ ಮಾಲೀಕರು ಜನರ ಬಳಿ ಸುಲಿಗೆಗೆ ಇಳಿದಿದ್ದಾರೆ. ಟ್ಯಾಂಕರ್ ಮಾಲೀಕರ ಆಟಾಟೋಪಕ್ಕೆ ಬ್ರೇಕ್ ಹಾಕೋದಕ್ಕೆ ಮುಂದಾದ ಸರ್ಕಾರ ಬೆಂಗಳೂರಿನಲ್ಲಿ ನೀರಿನ ಟ್ಯಾಂಕರ್ಗಳನ್ನು ರಿಜಿಸ್ಟರ್ ಮಾಡಿಕೊಳ್ಳುವಂತೆ ಸೂಚನೆ ನೀಡಿತ್ತು. ಆದರೆ ಟ್ಯಾಂಕರ್ ರಿಜಿಸ್ಟರ್ ಮಾಡಿಸಿಕೊಳ್ಳೋದಕ್ಕೆ ಮಾಲೀಕರು ಆಸಕ್ತಿ ತೋರಿಸಿಲ್ಲ. ಹೀಗಾಗಿ ಆರ್ಟಿಒ ಅಧಿಕಾರಿಗಳು ರಸ್ತೆಯಲ್ಲಿ ಕಾಣಿಸೋ ಟ್ಯಾಂಕರ್ಗಳನ್ನು ನಿಲ್ಲಿಸಿ ರಿಜಿಸ್ಟರ್ ಮಾಡಿಸ್ಕೊಂಡಿದ್ದಾರೆ. ಸರ್ಕಾರ ಫಿಕ್ಸ್ ಮಾಡಿರೋ ದರದಲ್ಲಿ ನೀರು ಕೊಟ್ಟರೆ ನಮಗೆ ಲಾಸ್ ಆಗುತ್ತೆ ಅಂತ ಮಾಲೀಕರು ರಿಜಿಸ್ಟರ್ ಮಾಡಿಕೊಳ್ಳೋದಕ್ಕೆ ಆಸಕ್ತಿ ತೋರಿಸ್ತಾ ಇಲ್ಲ. ಬೇಸಿಗೆ ಆರಂಭದಲ್ಲೇ ಸಿಲಿಕಾನ್ ಸಿಟಿಯಲ್ಲಿ ನೀರಿಗೋಸ್ಕರ ಹಾಹಾಕಾರ ಶುರುವಾಗಿದೆ. ಮತ್ತೊಂದು ಕಡೆ ಜಲಮಂಡಳಿ ಜನರಿಗೆ ಬರೆ ಹಾಕಿದೆ. ಕಾವೇರಿ ನೀರು ಬರದೇ ಇದ್ರೂ ತಿಂಗಳಿಗೆ ಸಾವಿರ ಸಾವಿರ ಬಿಲ್ ಬರ್ತಾ ಇದೆ. ಬಾಣಸ್ವಾಡಿ ಪಿಳ್ಳರೆಡ್ಡಿ ನಗರದ ನಿವಾಸಿಗಳು ಕಾವೇರಿ ನೀರು ನೋಡದೆ ವರ್ಷಗಳೇ ಕಳೆದಿದೆ. ಆದರೆ ಬಿಲ್ ಮಾತ್ರ ಪ್ರತಿ ತಿಂಗಳು ಮನೆ ಬಾಗಿಲಿಗೆ ಬಂದುಬಿಡುತ್ತೆ. ಪ್ರತಿ ಮನೆಗೆ 5-10 ಸಾವಿರ ವಾಟರ್ ಬಿಲ್ ಬರ್ತಿದೆ. ಬಿಲ್ ನೋಡಿ ನಿವಾಸಿಗಳು ದಂಗಾಗಿದ್ದಾರೆ. ರಾಜ್ಯದಲ್ಲಿ ನೀರಿಗೆ ಬರ ಎದುರಾದ ಬೆನ್ನಲ್ಲೇ ವಿದ್ಯುತ್ ಕ್ಷಾಮವು ಆರಂಭಗೊಂಡಿದೆ. ವಾಡಿಕೆಗಿಂತ ಬೇಸಿಗೆ ಹೆಚ್ಚಾಗಿರುವುದರಿಂದ ವಿದ್ಯುತ್ ಬಳಕೆಯೂ ಹೆಚ್ಚಳಗೊಂಡಿದೆ. ಆದರೆ ಜನರ ಬೇಡಿಕೆಗೆ ತಕ್ಕಂತೆ ವಿದ್ಯುತ್ ಪೂರೈಕೆ ಮಾಡುವುದು ಕಷ್ಟವಾಗ್ತಿದೆ ಅಂತ ಇಂಧನ ಇಲಾಖೆ ಅಭಿಪ್ರಾಯ ವ್ಯಕ್ತಪಡಿಸಿದ್ದು, ಕೆಲವೇ ದಿನಗಳಲ್ಲಿ ಲೋಡ್ ಶೆಡ್ಡಿಂಗ್ ಮಾಡೋ ಚಾನ್ಸ್ ಕೂಡ ಇದೆ. ರಾಯಚೂರಿನ 16 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡೋ ಆರ್ಟಿಪಿಎಸ್ ಮತ್ತು ವೈಟಿಪಿಎಸ್ ಘಟಕಗಳು ದುರಸ್ತಿಗೊಂಡಿದ್ದು ವಿದ್ಯುತ್ ಉತ್ಪಾದನೆ ಸ್ಥಗಿತಗೊಂಡಿದೆ. ಇದರ ರಿಪೇರಿಗೆ ಸರಿಸುಮಾರು 1 ತಿಂಗಳ ಕಾಲಾವಕಾಶ ಬೇಕಿದೆ. ಬೇಸಿಗೆಯಲ್ಲಿ ಕರುನಾಡಿಗೆ ಕಗ್ಗತ್ತಲು ಕಾಡೋ ಭೀತಿ ಎದುರಾಗಿದೆ. ಬೆಸ್ಕಾಂ ವ್ಯಾಪ್ತಿಯಲ್ಲಿ ವಿದ್ಯುತ್ ಬೇಡಿಕೆ 9% ಹೆಚ್ಚಳವಾಗಿದೆ. ಆದರೆ ವಿದ್ಯುತ್ ಅಭಾವ ಮಕ್ಕಳ ಭವಿಷ್ಯದ ಮೇಲೆ ಪರಿಣಾಮ ಬೀರಬಾರದು ಅಂತ ಬೆಸ್ಕಾಂ ನಿರ್ಧರಿಸಿದ್ದು, ಎಸ್ಎಸ್ಎಲ್ಸಿ ಪಿಯುಸಿ ಪರೀಕ್ಷೆ ಮುಗಿಯುವವರೆಗೆ ಬೆಸ್ಕಾಂ ವ್ಯಾಪ್ತಿಯಲ್ಲಿ ಲೋಡ್ ಶೆಡ್ಡಿಂಗ್ ಮಾಡಲ್ಲ ಅಂತ ಹೇಳಿದೆ. ಹಬ್ಬದ ದಿನ ಸಂಭ್ರಮಿಸಿದ ದೇವರನ್ನ ನೆನೆಯಬೇಕಾಗಿದ್ದ ಜನರು ಕುಡಿಯೋ ನೀರಿಗಾಗಿ ಬೀದಿಗಿಳಿದು ಪ್ರತಿಭಟನೆ ನಡೆಸಿದರು. ಬೆಂಗಳೂರಿನ ಕೆಂಪೇಗೌಡ ನಗರದ ಹೇರೋಹಳ್ಳಿ ವಾರ್ಡ್ 72ರಲ್ಲಿ ಈ ಘಟನೆ ನಡೆಯಿತು. ಶಿವರಾತ್ರಿ ಹಬ್ಬದ ಅಡುಗೆಗೂ ನೀರಿಲ್ಲ, ನಮಗೆ ಕುಡಿಯೋದಕ್ಕೆ ನೀರು ಕೊಡಿ ಅಂತ ಜನತೆ ಪ್ರತಿಭಟಿಸಿದರು. ಆದರೆ ಕ್ಯಾರೆ ಎನ್ನದ BWSSP ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕ್ಯಾಮೆರಾ ಸ್ಥಳಕ್ಕೆ ತೆರಳುತ್ತಾ ಇದ್ದಂತೆ ಟ್ಯಾಂಕರ್ ವ್ಯವಸ್ಥೆ ಮಾಡಿತು. ಇದರಿಂದ ಸಿಟ್ಟಿಗೆದ್ದ ಜನತೆ, ಮೀಡಿಯಾ ಬಂತು ಅಂತ ಟ್ಯಾಂಕರ್ ತರಿಸಿದಿರಿ, ನಮಗೆ ಟ್ಯಾಂಕರ್ ನೀರು ಬೇಡ, ಕಾವೇರಿ ನೀರು ಬಿಡಿ ಅಂತ ಆಗ್ರಹಿಸಿದರು. ನಾಡಿನೆಲ್ಲೆಡೆ ಶಿವರಾತ್ರಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಸಿಲಿಕಾನ್ ಸಿಟಿ ಮಂದಿ ಶಿವರಾತ್ರಿ ಹಬ್ಬವನ್ನು ಅದ್ದೂರಿಯಾಗಿ ಬರಮಾಡಿಕೊಂಡಿದ್ದು, ದೇಗುಲಗಳು ಹೂವಿನ ಅಲಂಕಾರದಿಂದ ಕಂಗೊಳಿಸ್ತಾ ಇದೆ.
ಶಿವನ ದೇಗುಲದಲ್ಲಿ ಬೆಳಗ್ಗೆಯಿಂದಲೇ ನಾನಾ ಪೂಜಾ ಕೈಂಕರ್ಯಗಳು ನಡೀತಾ ಇದ್ದು ಸಾಮೂಹಿಕ ಮೃತ್ಯುಂಜಯ ಹೋಮ ಕೈಗೊಂಡಿದ್ದಾರೆ. ಹಳೆ ಏರ್ಪೋರ್ಟ್ ರಸ್ತೆಯ ಕಲ್ಲಸಂದ್ರದ ಆಟದ ಮೈದಾನದಲ್ಲಿ ಥರ್ಮಕೋಲ್ನಿಂದ ಶಿವನ ದೇಗುಲ ನಿರ್ಮಿಸಲಾಗಿದೆ. ನಗರದ ದೇವಾಲಯಗಳಲ್ಲಿ ರಾತ್ರಿ ಇಡೀ ಪೂಜೆ ಭಜನೆ ನಡೆಯಲಿದ್ದು ಶಿವಸ್ಮರಣೆ ಜೊತೆ ಭಕ್ತರು ಜಾಗರಣೆ ಮಾಡಲಿದ್ದಾರೆ. ಅರಮನೆ ನಗರಿ ಮೈಸೂರಲ್ಲಿ ಶಿವರಾತ್ರಿ ಸಂಭ್ರಮ ಮೇಳೈಸಿದ್ದು ರಾಜವಂಶಸ್ಥ ಯದುವೀರ್ ಕೃಷ್ಣದತ್ತ ಒಡೆಯರ್ ನಗರದ ದೇಗುಲಗಳಿಗೆ ಭೇಟಿ ನೀಡಿ ದೇವರ ದರ್ಶನವನ್ನು ಪಡೆದರು. ಅಂದಿನ ಮಹಾರಾಜ ಜಯಚಾಮರಾಜ ಒಡೆಯರ್ ನಿರ್ಮಿಸಿದ್ದ ರಾಮಾನುಜ ರಸ್ತೆಯಲ್ಲಿರೋ ಕಾಮೇಶ್ವರಿ ದೇಗುಲಕ್ಕೆ ಭೇಟಿ ನೀಡಿದರು. ಪುತ್ರ ಆದ್ಯವೀರ್ ನರಸಿಂಹ ಒಡೆಯರ್ ಜೊತೆ ದೇವರ ದರ್ಶನ ಮಾಡಿದರು. ಬಳಿಕ 108 ಶಿವಲಿಂಗಗಳಿರೋ ಗುರುಕುಲಕ್ಕೆ ಭೇಟಿ ನೀಡಿ ಪ್ರದಕ್ಷಿಣೆ ಹಾಕಿದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.